ಬಾಸ್ ಬಾಸ್, ಈ ಹ್ಯಾಟ್ ನನಗೆ ಹೇಗ್ ಕಾಣಿಸ್ತಿದೆ? ನಿನಗೆ ಯಾರು ಹೇಳಿದ್ರು ಈ ಟೋಪಿಯನ್ನ ಇಲ್ಲಿ ಕರ್ಕೊಂಬರೋದಕ್ಕೆ? ಇವನ್ ಹೊರಗೆ ಕಳ್ಸು, ಈ ಉಪಯೋಗ ಇಲ್ದಿರೋ ಕೆಲ್ಸಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಈ ಹ್ಯಾಟ್ನಲ್ಲಂತೂ ತುಂಬಾ ಶಕ್ತಿ ಇದೆ. ಯಾರು ಇವನು? ಇವನ್ನ ಪರಿಚಯ ಮಾಡಿಸೋದಿಲ್ವಾ? ನಿಮ್ನೇ ಭೇಟಿ ಮಾಡ್ಸಕ್ ಕರ್ಕೊಂಡ್ ಬಂದಿರೋದು ಬಾಸ್. ಪ್ಲೀಸ್ ಮೀಟ್ ದ ಫೇಮಸ್ ಕಿಂಗ್ ಆಫ್ ಹ್ಯಾಟ್, ಮಿಸ್ಟರ್ ಹ್ಯಾಟ್ಮನ್. ಹಲೋ ಮಿಸ್ಟರ್ ಮ್ಯಾಟ್ ಮ್ಯಾಕ್ಸ್. ಹಲೋ ಗಿಲೋ, ಬಿಡು, ಮೊದ್ಲು ಇದನ್ ಹೇಳು, ಈ ಹ್ಯಾಟ್ ಬೇರೆ ಏನೇನ್ ಕೆಲಸ ಮಾಡಕ್ ಬರುತ್ತೆ ಅಂತ. ನೀವು ಈ ಹ್ಯಾಟ್ ನ ಯಾವ ರೋಬೋಟ್ ತಲೆ ಮೇಲೆ ಹಾಕ್ತಿರೋ ಆ ರೋಬೋಟ್ ನಾನ್ ಹೇಳಿದಾಗೆ ನನ್ನ ಕಮಾಂಡ್ ಅಲ್ಲೇ ಇರತ್ತೆ, ನಾನ್ ಹೇಳಿದಾಗೆ ಮಾಡತ್ತೆ. ಥ್ಯಾಂಕ್ ಯು ಮಿಸ್ಟರ್ ಮ್ಯಾಟ್ ಮ್ಯಾಕ್ಸ್. ಹಾಗಿದ್ರೆ ಮಿಸ್ಟರ್ ಹ್ಯಾಟ್ ಮ್ಯಾನ್, ನೀನು ವೀರ್ ನ ಕರ್ಕೊಂಡ್ಬಿಡಕ್ ಆಗುತ್ತಾ ಇಲ್ಲಿಗೆ? ಯಸ್, ತರಬಹುದು ನಾನು. ಮ್ಯಾಟ್ ಮ್ಯಾಕ್ಸ್ ಇಸ್ ಗ್ಲಾಡ್. Very, very glad. ಅಲ್ಲಿ ನೋಡು, ಆ ಮೂರು ಮಕ್ಕಳು ಬರ್ತಿದಾರಲ್ಲ, ಅದರಲ್ಲಿ ಸಣ್ಣಗಿರೋದು ಸ್ಮಾರ್ಟ್ ಆಗಿರೋನೆ ವೀರ್. ನಿತ್ತೋರಲ್ಲ ಅವನ್ ಸ್ನೇಹಿತರು ಇಮ್ಲಿ ಮತ್ತೆ ಚಿಂಟು. ಸುಲ್ಬುಲ್ ಡಾಂಕಿ ಕೂಡ ಅವನ್ ಫ್ರೆಂಡೇ. ವಾವ್, ಎಂತ ಅದ್ಭುತವಾದ ಹ್ಯಾಟ್ಗಳು! ನನಗೆ ಇದನ್ನ ಸ್ವಲ್ಪ ತೋರಿಸ್ತೀರಾ? ತಗೊಳ್ಳಿ, ಇದು ತುಂಬಾ ದೊಡ್ಡದೇ ಹ್ಯಾಟು, ಮತ್ತೆ ಅದು ಕೂಡ ತುಂಬಾ ಫ್ರೀಯಾಗಿ ಕೊಡ್ತೀನಿ. ಮೊದಲು ನನಗೆ ಕೊಡಿ, ನಾನು ಅದನ್ನ ಕೇಳಿದ್ದು ಫಸ್ಟು. ಸ್ವಲ್ಪ ನಿಂತ್ಕೋ ನೀನು, ನೀನ್ ಇದನ್ನ ತಗೋ. ಇಲ್ಲ, ನನಗ್ ಬೇಡ, ಧನ್ಯವಾದ. ಅರೆ, ಫ್ರೀಯಾಗಿ ಕೊಡ್ತಾ ಇರೋದ್ ನಾನು. ನಾನು ಉಚಿತ ವಸ್ತುಗಳನ್ನ ತಗೊಳ್ಳೋದಿಲ್ಲ. ಏನಂದೆ ನೀನು, ನನ್ನ ಹ್ಯಾಟ್ಗೆ ನೀನು ಇನ್ಸಲ್ಟ್ ಮಾಡ್ತಿದ್ಯಾ? ನೋಡು, ವೀರ್, ನನಗೆ ತಾಜಾ ತಾಜಾ ಕ್ಯಾರೆಟ್ ಕೊಡ್ಸು ಪ್ಲೀಸ್. ತಗೊಳ್ಳೋಣ. ಅಣ್ಣ, ಆಲೂಗಡ್ಡೆ ಎಷ್ಟು ಮತ್ತೆ ಟೊಮ್ಯಾಟೋ? ಆಯ್ತು, ಕೊಡಿ. ಕಳ್ಳ ಕಳ್ಳ, ನನ್ ಚೈನ್ ಕೊಟ್ಬಿಡು. ಏನೋ ನೀನು, ನನ್ ಚೈನ್ ಕೊಡು. ಯಾಕೂ ಕಳ್ಳತನ ಮಾಡ್ದೆ, ಕೊಡು ನನ್ ಚೈನ್. ನಿಲ್ಲಿ, ನೀವು ನನ್ ಮಾತು ಕೇಳಿ. ಹೇಳು, ನನ್ ಚೈನ್ ಎಲ್ಲಿದೆ? ಕೊಡು ನನ್ ಚೈನ್ ಕೊಡು. ಆಂಟಿ, ಇದು ನಮ್ಮ ಚಡ್ಡ ಅಂಕಲ್. ಇವ್ರು ಆತರ ಕಳ್ಳತನ ಮಾಡೋದಿಲ್ಲ. ಇವರು ಆ ಮಾರ್ಕೆಟ್ ಅಲ್ಲಿ ತರಕಾರಿ ತಗೊಳ್ತಾ ಇದ್ರು. ಇವ್ರ ಆತರ ಮನುಷ್ಯ ಅಲ್ಲ. ಹೌದಾ? ಹಾಗಾದ್ರೆ ನನ್ ಚೈನ್ ಯಾರ್ ಕಿತ್ಕೊಂಡು ಹೋಗಿದ್ದು? ನೀವ್ ಯಾವ್ದೇ ಕಾರಣ ಇಲ್ಲದೆ ನನ್ ಮೇಲೆ ಕೈ ಮಾಡ್ಬಿಟ್ರಿ. ಕಳ್ಳ ಬೇರೆ ಯಾರೋ, ಆಮೇಲೆ ಅವನು ಇಲ್ಲೇ ಎಲ್ಲೋ ಇದ್ದಾನೆ ಅಲ್ಲಿ. ಅದು ಅದೇನು? ನಾನು ಈಗಲೇ ಬಂದೆ. ರೋಬೋ ಬಾಯ್ ಸೂಟ್ ಆನ್. ಏನಾಯ್ತು, ಏನ್ ಕಾಣಿಸ್ತಿ? ಯಾವ್ದೋ ಒಂದು ಮನುಷ್ಯರ ತರ ಟ್ರಾನ್ಸ್ಪರೆಂಟ್ ಜೀವ ಮನೆಯಿಂದ ಮನೆಗೆ ಹಾರ್ತಾ ಹೋಗ್ತಾ ಇತ್ತು. ಗೊತ್ತಾಗ್ತಾ ಇಲ್ಲ ಹೇಗೆ ಈ ಕಳ್ಳ ಎಲ್ಲ ಜನರ ಬಂಗಾರದ ಒಡವೆಯನ್ನ ಕದಿತಾ ಇದ್ದಾನೆ ಅಂತ. ಮತ್ತು ಈ ಕಳ್ಳ ಯಾರಿಗೂ ಕಾಣಿಸೋದಿಲ್ಲ. ಈ ಅದೃಶ್ಯ ಕಳ್ಳ ಯಾರು ಅಂತ ಯಾರಿಗೂ ಗೊತ್ತಿಲ್ಲ. ನಿಮ್ಗೆ ವಿಷಯ ಗೊತ್ತಾಯ್ತಾ? ಈ ಪುರ್ಸತ್ ಗಂಜಲ್ಲಿ ತುಂಬಾ ಕಳ್ಳತನ ನಡೀತಾ ಇದೆ. ನಾನ್ ಏನೋ ವಿಚಿತ್ರವಾದದನ್ನ ನೋಡ್ದೆ ಕೂಡ. ಅದು ಟ್ರಾನ್ಸ್ಪರೆಂಟ್ ಆಗಿತ್ತು, ಮತ್ತೆ ಮನುಷ್ಯ ತರ ಇತ್ತು. ಒಂದ್ ಮನೆಯಿಂದ ಇನ್ನೊಂದ್ ಮನೆಗೆ ಹಾರ್ತಾ ಇತ್ತು. ಟ್ರಾನ್ಸ್ಪರೆಂಟ್ ಹ್ಯೂಮನ್ ಶೇಪ್.
ಇದು ಹೇಗಾಗಕ್ ಸಾಧ್ಯ? ನಾನು ಇದ್ರ ಮೇಲೆ ರಿಸರ್ಚ್ ಮಾಡ್ತೀನಿ. ಊರಲ್ಲಿ ತಿರುಗಾಡ್ಬೇಕು ಅಂತಂದ್ರೆ ನೀವು ಒಡವೆಗಳನ್ನ ಹಾಕೊಂಡು ತಿರುಗಾಡ್ಬೇಡಿ, ಯಾಕೆ ಅಂತಂದ್ರೆ ಬಂದಿದ್ದಾನೆ ಒಡವೆಗಳ ಕಳ್ಳ. ಇದ್ರ ಬಗ್ಗೆ ನಮ್ಮ ಸ್ಪೆಷಲ್ ಪ್ರೋಗ್ರಾಮ್ ನ ನೋಡಿ ರಾತ್ರಿ 8 ಗಂಟೆಗೆ. ಓಡಿ ಕಳ್ಳ ಬಂದ, ಬನ್ನಿ ಹೋಗಿ ನೋಡೋಣ ಅಲ್ಲಿ ಏನಾಗ್ತಿದೆ ಅಂತ. ಇದು ಯಾವ ದೊಡ್ಡ ವಿಚಾರ? ಇದನ್ನ ನಾನು ಕೂಡ ಮಾಡ್ತೀನಿ. ಬಾ ಮತ್ತೆ ಮಾಡ್ ತೋರ್ಸು ಬಾ. ಅರೆ ಅಗಡಂ ಬಗಡಂ ಆಲಂ ಫಾಲಂ ಇಕಡಂ ತಿಕಡಂ ದಮ್ ದಮಾದಂ. ತುಂಬಾ ಒಳ್ಳೇದು, ತುಂಬಾ ಖುಷಿ ಅನಿಸ್ತು. ನೀನು ನನ್ನ ತರ ಬಾಕ್ಸಿಂಗ್ ಮಾಡ್ತೀಯಾ? ಇಲ್ಲ ಇಲ್ಲ, ಅವನಿಗೆ ಮಾಡಕ್ ಆಗಲ್ಲ. ಬಾ ಚಿಂಟು. ಹಾ ಹಾ, ನಿನ್ಗಿಂತ ಚೆನ್ನಾಗಿ ನಾನು ಬಾಕ್ಸಿಂಗ್ ಮಾಡಕ್ ಬರುತ್ತೆ. ಹಾಗಿದ್ರೆ ಮುಂದಿನ ಭಾನುವಾರ ಎಲ್ರು ಮುಂದೆ ಒಂದು ಬಾಕ್ಸಿಂಗ್ ಮ್ಯಾಚ್ ನಡೀಲಿ, ಯಾರ್ ಗಟ್ಟಿ ಅಂತ ನೋಡೋಣ. ಇಲ್ಲ ಇಲ್ಲ, ಚಿಂಟು ತಮಾಷೆ ಮಾಡ್ತಾ ಇದ್ದಾನೆ, ಅವನೊಬ್ಬ ಬಾಕ್ಸರ್ ಅಲ್ಲ. ನಾನ್ ಚಾಲೆಂಜ್ ಅಕ್ಸೆಪ್ಟ್ ಮಾಡ್ತೀನಿ ಮುಂದಿನ ಸಂಡೇ. ನನ್ನ ಪ್ರಕಾರ ಅವನ್ಗೆ ಅಲ್ಲೇ 4 ಬಾರ್ಸಿ ಬಾಕ್ಸಿಂಗ್ ಅಂದ್ರೆ ಏನು ಅಂತ ತೋರಿಸ್ಬೇಕಿತ್ತು. ಯಾಕೆ ಹೇಳ್ದೆ ಜಿಂಟು, ನೀನ್ ಆ ಬಾಕ್ಸಿಂಗ್ ನ ಚಾಲೆಂಜ್ ಅನ್ನ ಸ್ವೀಕರಿಸಿದ್ಯಾ, ಆದ್ರೆ ಬಾಕ್ಸಿಂಗ್ ಒಂದು ಆಟ, ಅದಕ್ಕೆ ಅದನ್ನ ಒಂದು ಆಟದ ಮನೋಭಾವನೆಯಿಂದನೇ ಆಡು. ಅದ್ರ ಅರ್ಥ ನೀನು ನಿನ್ನ ಜಾದೂ ಶಕ್ತಿಗಳನ್ನ ಅಲ್ಲಿ ಬಳಸೋದಿಲ್ಲ ಅಂತ. ಬಳಸಲ್ಲ ಅಂತ ಪ್ರಮಾಣ ಮಾಡು. ಇಲ್ಲ ಇಲ್ಲ, ಆ ರೀತಿ ಪ್ರಾಮಿಸ್ ಎಲ್ಲ ನಾನು ಮಾಡೋದಿಲ್ಲ. ಹಾಗಿದ್ರೆ ಈ ಮ್ಯಾಚ್ ಕ್ಯಾನ್ಸಲ್. ಮ್ಯಾಚ್ ಏನಾದ್ರೂ ಕ್ಯಾನ್ಸಲ್ ಆದ್ರೆ ಪುರ್ಸತ್ಕನ್ ಮರ್ಯಾದೆ ಎಲ್ಲ ಹೊರಟೋಗುತ್ತೆ. ಹಾ, ಆದ್ರೆ ಆಟದಲ್ಲಿ ಮೋಸ ಮಾಡಿದ್ರೆ ಆಟದ ಮರ್ಯಾದಿನೇ ಹೋಗುತ್ತೆ. ಓಕೆ ಓಕೆ, ನಾನು ಪ್ರಾಮಿಸ್ ಮಾಡ್ತೀನಿ ಬಾಕ್ಸಿಂಗ್ ಆಡುವ ಸಮಯದಲ್ಲಿ ನಾನು ಯಾವುದೇ ಕಾರಣಕ್ಕೂ ಮ್ಯಾಜಿಕ್ ನ ಮಾಡೋದೇ ಇಲ್ಲ ಅಂತ. ವೆರಿ ಗುಡ್ ಚಿಂಟು, ದಟ್ಸ್ ದ ಸ್ಪಿರಿಟ್. ಆದ್ರೆ ಒಂದ್ ಸಮಸ್ಯೆ ಇದೆಯಲ್ಲ. ಏನು? ಸ್ವಲ್ಪ ನೀ ನಿನ್ನನ್ನೇ ನೋಡ್ಕೋ. ನೀನೇ ಒಂದ್ ಪಂಚಿಂಗ್ ಬ್ಯಾಗ್ ತರ ಇದೆಯಲ್ಲ. ನೀನ್ ಫೈಟಿಂಗ್ ಮಾಡ್ಬೇಕು ಅಂದ್ರೆ ಫಿಸಿಕಲಿ ಫಿಟ್ ಆಗಿರ್ಬೇಕು. ಹಾ ಚಿಂಟು, ಇಮ್ಲಿ ಸರಿಯಾಗಿ ಹೇಳ್ತಾ ಇದ್ದಾಳೆ. ಇದ್ಯಾರು ಮಾಡುದು ಇದು ಬಕಾಸುರ? ಇವಾಗ ನಾವೆಲ್ಲ ಏನ್ ತಿನ್ಬೇಕು? ಅದ್ರ ಬಗ್ಗೆ ನೀವ್ ಯೋಚನೆ ಮಾಡಿ. ನಾನಂತೂ ತುಂಬಾನೇ ಕಸರತ್ ಮಾಡ್ಬೇಕು, ಅದಕ್ಕೆ ನಾನು ಜಾಸ್ತಿ ತಿನ್ಬೇಕಾಗತ್ತೆ ಅಲ್ವಾ ಅಜ್ಜ? ಅರೆ ಚಿಂಟು, ಇಷ್ಟೊಂದ್ ತಿಂದ್ರೆ ಈ ಇರೋದಕ್ಕಿಂತ ಇನ್ನೂ ದಪ್ಪ ಆಗೋಗ್ತೀಯ, ಮತ್ತೆ ಹೇಗ್ ಓಡ್ದಾಡ್ತೀಯ? ಬಾಕ್ಸಿಂಗ್ಗೆಲ್ಲ ಫಿಟ್ನೆಸ್ ಯಾವಾಗ್ಲೂ ಮುಖ್ಯ ಆಗತ್ತೆ, ಅದಕ್ಕೆ ನಾಳೆಯಿಂದ ಕಮ್ಮಿ ತಿನ್ಬೇಕು, ಜಾಸ್ತಿ ಕಸರತ್ ಮಾಡ್ಬೇಕು. ಈಗ ತಗೋವೀರ್, ನಿನ್ ರೋಬೋ ಬಾಯ್ ಸೂಟು ಸರ್ವಿಸಿಂಗ್ ಮುಗೀತು, ಆದ್ರೆ ಬಾಕಿ ಇರೋ ಡ್ರಿಲ್ ಸೂಟ್, ಫೈರ್ ಸೂಟ್, ಪೇಸ್ ಸೂಟ್, ವಾಟರ್ ಸೂಟ್ ಎಲ್ಲಾನು ಸರ್ವಿಸಿಂಗ್ ಅಲ್ಲೇ ನಡೀತಾ ಇದೆ. ಎಲ್ಲಿವರೆಗೂ ಈ ಎಲ್ಲ ಸೂಟ್ಗಳು ಸರ್ವಿಸಿಂಗ್ ಆಗೋದಿಲ್ವೋ ಅಲ್ಲಿವರೆಗೂ ನೀನ್ ಎಲ್ಲೂ ಹೊರಗಡೆ ಹೋಗೋ ಹಾಗಿಲ್ಲ ವೀರ್, ಯಾಕಂದ್ರೆ ನೀನೀಗ ಸಿಂಪಲ್ ರೋಬೋಟ್ ಅಷ್ಟೇ. ಈಗ ನಿನ್ ಒಳಗೆ ಯಾವುದೇ ಎಕ್ಸ್ಟ್ರಾ ಪವರ್ ಇಲ್ಲ, ಅದಕ್ಕಾಗಿ ನೀನ್ ಎಲ್ಲೂ ಹೋಗ್ಬೇಡ, ಇಲ್ಲೇ ಇರು. ಆದ್ರೆ ತಾತ, ಹೊರಗಡೆ ಆಟ ಆಡಕ್ ಹೋಗ್ಬೋದಲ್ವಾ? ಹಾ ವೀರ್, ನಡಿ ಹೋಗೋಣ ಆಟ ಆಡಕ್ಕೆ. ಆದ್ರೆ ಇವಾಗ ಆದ್ರೆ ಇಲ್ಲ, ಇದ್ರೆ ಹೋದ್ರೆ ಎದ್ದೆಲ್ಲ ಬಿಟ್ಬಿಡಿ ನೀವು. ಬೇರೆ ಸೂಟ್ ರೆಡಿ ಆಗಿದ್ರೆ ಏನು ಅಂತ, ಆದ್ರೆ ಚಿಂಟು ಯಾವತ್ತೂ ರೆಡಿ ಇದಾನೆ. ಚಿಂಟು ಈಸ್ ಎವರ್ ರೆಡಿ. ಹಾಗೆ ಚಿಲ್ಬುಲ್ ಎಲ್ಲಿಡ್ತಾನೋ ಅಲ್ಲಿ ಚಿಂತೆನೂ ಇಲ್ಲ, ಭಯನೂ ಇಲ್ಲ. I am glad. Very, very glad. ಬಾಸ್, ಈ ಆಕ್ಟೋಪಸ್ ಅಲ್ಲಿ ಅಂತದೇನಿದೆ ನಿಮಗೆ ಅಷ್ಟೊಂದು ಖುಷಿ ತರಿಸೋ ವಿಷಯ? ಇದರ ಶಕ್ತಿಶಾಲಿ ಕೈಗಳು ಎಲ್ಲಿ ಅಂಟ್ಕೊಳ್ತಾವೋ ಅದನ್ನ ಸರ್ವನಾಶ ಮಾಡ್ಬಿಡ್ತವೆ. ಬಾಸ್, ಯು ಆರ್ ಜೀನಿಯಸ್. ಶಿ ಇಸ್ ರೈಟ್ ಬಾಸ್, ಶಿ ಇಸ್ ರೈಟ್. ಈಗ ನೋಡು ಇದು ಯಾವ ರೀತಿ ಕೆಲಸ ಮಾಡುತ್ತೆ ಅಂದ್ರೆ, ಇಲ್ಲಿರುವಂತಹ ಈ ನೀಲಿ ಗುಂಡಿಯನ್ನ ಒತ್ತಿದ್ರೆ ಇದು ಎಲ್ಲ ಕೆಲಸ ತಂತಾನೆ ಮಾಡ್ಬಿಡುತ್ತೆ. ನಾನು ಸ್ವಲ್ಪ ನೋಡ್ತೀನಿ. ಹ
ಏನ್ ಮಾಡ್ಬಿಟ್ಟೋ, ಏನ್ ಮಾಡ್ಬಿಟ್ಟು, ಆಫ್ ಮಾಡೋ ಟಿಂಬಕ್ಟು, ನನ್ನ ಬಿಡ್ಸೋ. ಸಾರಿ ಬಾಸ್, ಸಾರಿ, ನಾನ್ ಬರೀ ಡೆಮೋ ನೋಡ್ತಿದ್ದೆ. ಬಿಡೋ, ಬಿಡ್ಸೋ ಟಿಂಬಕ್ಟು. ಟಿಂಬಕ್ಟು, ನಾನ್ ನಿನ್ನ ಬಿಡೋದಿಲ್ಲ ಇವತ್ತು. ಅಟ್ಲೀಸ್ಟ್ ಹೋಗ್ಬಿಟ್ಟು ನಾನು ಚಾಟ್ಸ್ ಆದ್ರೂ ಮೊದಲು ತಿಂತೀನಿ, ಹೊಟ್ಟೆ ಸಿಗ್ತಾ ಇದೆ ನನ್ಗೆ.